ನಮಸ್ಕಾರ ಸ್ನೇಹಿತರೆ. ಒಂದು ಹೆಣ್ಣು ತವರು ಮನೆಯಲ್ಲಿ ಅದೆಷ್ಟು ಪ್ರೀತಿ, ಅದೆಷ್ಟು ವಿಶ್ವಾಸದಿಂದ ಇರ್ತಾಳೆ. ಆದರೆ ಮದುವೆಯಾದ ನಂತರ ಯಾವುದೇ ಹೆಣ್ಣಿಗೆ ಆದರೂ ಕೂಡ ಗಂಡನ ಮನೆ ತವರು ಮನೆಯಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಕೊಡೋದಿಲ್ಲ. ಹಾಗೂ ಅದನ್ನೆಲ್ಲ ಮರೆಸುವಂತಹ ಪ್ರೀತಿ, ಸ್ವತಂತ್ರ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ಒಂದು ವೇಳೆ ಅಂಥ ಒಂದು ಅದೃಷ್ಟ ಸಿಕ್ಕಿದೆ ಅಂದರೆ ಆ ಹೆಣ್ಣು ನಿಜಕ್ಕೂ ಪುಣ್ಯ ಮಾಡಿರಬೇಕು. ನಿಜವಾಗ್ಲೂ ಹೆಣ್ಣಿಗೆ ಅರ್ಥ ಮಾಡಿಕೊಳ್ಳೋ ಅಂತಹ ಗಂಡ ಸಿಗೋದ್ರ ಜೊತೆಗೆ ಅವರ ಸಂಸಾರದಲ್ಲಿ ಇರೋವಂಥ ಪ್ರತಿ ಸದಸ್ಯರು ಕೂಡ, ಅದು ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಇನ್ನಿತರ ಯಾವುದೇ ಸದಸ್ಯರು ಅವಳಿಗೆ ಪ್ರೀತಿ, ಗೌರವ, ನಂಬಿಕೆಯನ್ನು ಕೊಟ್ಟಾಗ ಮಾತ್ರ ಅವಳು ಸ್ವತಂತ್ರವಾಗಿ ಇರೋದಕ್ಕೆ ಸಾಧ್ಯ. ಅದಕ್ಕೆ ಅಲ್ಲವ ಸ್ನೇಹಿತರೆ, ತವರು ಮನೆಗಿಂತ ಸ್ವರ್ಗ ಬೇರೆ ಯಾವುದಿದೆ ಅಂತ ಹೇಳೋದು. ತವರು ಮನೆ ಥರನೇ ಗಂಡನ ಮನೆಯೂ ಸಿಕ್ಕಿದ್ರೆ ಮಾತ್ರ ಆ ಹೆಣ್ಣು ಅದ್ಭುತವಾಗಿ ಜೀವನ ನಡೆಸೋದು ಸಾಧ್ಯವಾಗುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಅಂಥ ಅದೃಷ್ಟ ಸಿಕ್ಕಿದೆಯಾ? ಸಿಕ್ಕಿರೋರು ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಬಹುದು. ಧನ್ಯವಾದಗಳು ಸ್ನೇಹಿತರೆ.